ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಶಾಸಕರ ಸಾಮೂಹಿಕ ರಾಜೀನಾಮೆ ಕುಟಿಲ ತಂತ್ರ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಭಾಷಣದ ಮೇಲೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಿದ್ದರಾಮಯ್ಯ ಅವರು ಪಕ್ಷಾಂತರದ ಬಗ್ಗೆ ಮಾತನಾಡಿ ಸದನದ ಗಮನ ಸೆಳೆದರು. 1963 ಗಯಾಲಾಲ್ ಎಂಬುವವರು ಒಂದೇ ದಿನದಲ್ಲಿ 3 ಬಾರಿ ಪಕ್ಷಾಂತರ ಮಾಡಿದರು. ಕಾಂಗ್ರೆಸ್ನಿಂದ ಸಂಯುಕ್ತ ರಂಗ, ಅಲ್ಲಿಂದ ಕಾಂಗ್ರೆಸ್ಗೆ ಪಕ್ಷಾಂತರ ಮಾಡುತ್ತಾರೆ. ಆಗ ಪಕ್ಷಾಂತರ ಬಗ್ಗೆ ದೇಶ ಗಂಭೀರವಾಗಿ ಚರ್ಚೆ ನಡೆಸಿತು. ಪಕ್ಷಾಂತರ ಎಂಬುದು ಭಾರತದ ಪ್ರಜಾಪ್ರಭುತ್ವವನ್ನೇ ಅಲುಗಾಡಿಸುತ್ತದೆ. ಈ ಪಕ್ಷಾಂತರ ಎಂಬ ರೋಗ ನಿವಾರಿಸಿದಾಗಲೇ ಮಹಾತ್ಮ ಗಾಂಧಿಯವರಿಗೆ ಗೌರವ ಸೂಚಿಸಿದಂತೆ ಎಂದು ಸಿದ್ದರಾಮಯ್ಯ ಹೇಳಿದರು. ಶಾಸಕಾಂಗ ಪಕ್ಷದ ನಾಯಕನಿಗೆ ವಿಪ್ ನೀಡಲು ಅವಕಾಶವಿಲ್ಲ ಎಂದು ನ್ಯಾಯಾಲಯದ ತೀರ್ಪಿನಲ್ಲಿ ಉಲ್ಲೇಖವಾಗಿದೆ. ಆದರೆ ಪಕ್ಷಾಂತರ ನಿಷೇಧಿಸುವ 10ನೇ ಶೆಡ್ಯೂಲ್ ಸಂವಿಧಾನದಲ್ಲಿ ಇನ್ನೂ ಅಸ್ತಿತ್ವದಲ್ಲಿದೆ. ಇದ್ದಿದ್ದಾಗಲೂ ಸುಪ್ರೀಂ ಕೋರ್ಟ್ನಿಂದ ಬಂದಿರುವ ಆದೇಶ ನನ್ನ ಹಕ್ಕಿನ ಚ್ಯುತಿ ಮಾಡಿದೆ ಎಂದರು. ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ನೀಡುತ್ತಿರುವುದು ಒಂದು ಕುಟಿಲ ತಂತ್ರ ಎಂದರು. ಸಾಂವಿಧಾನಿಕವಾಗಿ ತಿದ್ದುಪಡಿ ತಂದು ಪಕ್ಷಾಂತರ ನಿಷೇಧ ಕಾಯ್ದೆ ತಂದ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ ಸಲ್ಲಬೇಕು. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಯಾದಾಗ ಅಂದು ಎಲ್ಲ ಪಕ್ಷಗಳು ಸ್ವಾಗತ ಮಾಡಿದ್ದವು. ಅಯೋಧ್ಯೆ ವಿವಾದ ಮಧ್ಯಸ್ಥಿಕೆ ಪ್ರಕ್ರಿಯೆ ಜುಲೈ 31 ವಿಸ್ತರಣೆ, ಆಗಸ್ಟ್ 2 ವಿಚಾರಣೆ. ಅಯೋಧ್ಯೆಯ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ವಿವಾದಕ್ಕೆ ಸಂಧಾನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಲು ಜುಲೈ 31 ಮಾತುಕತೆ ಮುಂದುವರಿಸುವಂತೆ FMI ಕಲಿಪುಲ್ಲಾ ನೇತೃತ್ವದ ಅಯೋಧ್ಯ ಮಧ್ಯಸ್ಥಿಕೆ ತಂಡಕ್ಕೆ ಸುಪ್ರೀಂ ಕೋರ್ಟ್ ಗುರುವಾರ ಹೇಳಿದೆ. ಮೇಲ್ಮನವಿಗಳ ವಿಚಾರಣೆಗೆ ಆಗಸ್ಟ್ 2 ಅಥವಾ ಅದರ ನಂತರದ ದಿನಾಂಕಗಳನ್ನು ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ನಿಗದಿಪಡಿಸಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ 5 ನ್ಯಾಯಾಧೀಶರನ್ನು ಒಳಗೊಂಡ ಸಾಂವಿಧಾನಿಕ ಪೀಠವು ಮಧ್ಯಸ್ಥಿಕೆ ತಂಡ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಅದರಲ್ಲಿನ ವಿಷಯಗಳನ್ನು ಗಮನಿಸಿ ಜುಲೈ 31 ಸಂಧಾನ ಮಾತುಕತೆ ಮುಂದುವರಿಸುವಂತೆ ಸೂಚಿಸಿದೆ. ವಿವಾದದ ಕುರಿತು ವಿಚಾರಣೆಯ ಸ್ಥಿತಿಗತಿ ವರದಿಯನ್ನು ಸಲ್ಲಿಸಿ ಮುಂದಿನ ವಿಚಾರಣೆ ಆಗಸ್ಟ್ 2 ನಡೆಸಿ ಮುಂದಿನ ದಿನನಿತ್ಯದ ವಿಚಾರಣೆಗಳು ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ಆಗ ತಿಳಿಸುವಂತೆ ನ್ಯಾಯಾಧೀಶರ ತಂಡಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಸಂಚಾರಿ ನಿಯಮಗಳ ಉಲ್ಲಂಘನೆ ನಿಯಂತ್ರಿಸಲು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಹೊಸ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಸಂಚಾರಿ ನಿಯಮಗಳ ಉಲ್ಲಂಘನೆ ನಿಯಂತ್ರಿಸಲು ಕೊಯಂಬತ್ತೂರಿನ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳಿಗೆ ದೇಹಕ್ಕೆ ಧರಿಸುವ ಕ್ಯಾಮರಾಗಳನ್ನು ವಿತರಿಸಲಾಗಿದೆ. ದೇಹದ ಭುಜಭಾಗದಲ್ಲಿ ಈ ಕ್ಯಾಮರಾ ಧರಿಸುವುದರಿಂದ ಉತ್ತಮವಾಗಿ ರಸ್ತೆ ಮೇಲೆ ಕಣ್ಗಾವಲು ಮಾಡಲು ಅನುಕೂಲವಾಗಲಿದೆ. ಇನ್ನು ಟ್ರಾಫಿಕ್ ಪೊಲೀಸರಿಗೆ ಬಾಡಾ ಕ್ಯಾಮ್ ಕಿಟ್ ವಿತರಿಸಲಾಯಿತು. CCTV cameras, whether on bus stand, roads or traffic signals, will always help in reducing the crime. ಬರಪೀಡಿತ ತಾಲೂಕುಗಳ ಘೋಷಣೆ ಏಕೆ ಮಾಡಿಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಘೋಷಿಸಲಾದ ರಾಜ್ಯದ 156 ತಾಲೂಕುಗಳು ಬರಗಾಲ ಪೀಡಿತ ಎಂದು ಘೋಷಿಸಿದ ಅಧಿಸೂಚನೆಯ ಅವಧಿ ಮುಗಿದಿದ್ದರೂ ಈ ವರ್ಷ ಬರಗಾಲ ಪೀಡಿತ ತಾಲೂಕುಗಳ ಘೋಷಣೆಯ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಲಿಲ್ಲ ಏಕೆ ಎಂದು ಹೈಕೋರ್ಟ್ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ಮತ್ತು ನ್ಯಾಯಮೂರ್ತಿ HT ನರೇಂದ್ರ ಪ್ರಸಾದ್ ನೇತೃತ್ವದ ವಿಭಾಗೀಯ ಪೀಠ ಸರ್ಕಾರ ಹಿಂದೆ ಹೊರಡಿಸಿದ ಅಧಿಸೂಚನೆಯ ಅವಧಿ ಜೂನ್ 28 ಮುಗಿದಿದೆ ಎಂದು ಸರ್ಕಾರದ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ ಬಳಿಕ ಈ ಪ್ರಶ್ನೆಯನ್ನು ಮುಂದಿಟ್ಟಿದೆ.
ಬರಗಾಲ ಪೀಡಿತ ತಾಲೂಕುಗಳ ಘೋಷಣೆಗೆ ವಿಳಂಬ ಮಾಡುತ್ತಿರುವುದೇಕೆ? ಜೂನ್ 28ರ ನಂತರ ಬರಗಾಲ ಇಲ್ಲ ಎಂಬುದು ಸರ್ಕಾರದ ನಿಲುವೇ ಎಂದು ನ್ಯಾಯಾಲಯ ಸರ್ಕಾರಿ ಪರ ವಕೀಲರನ್ನ ತರಾಟೆಗೆ ತೆಗೆದುಕೊಂಡಿತು. ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ನ್ಯಾಯಾಲಯ ವಿಚಾರಣೆಗೆ ಕೈಗೆತ್ತಿಕೊಂಡಿತು. ಜಾನುವಾರುಗಳನ್ನ ಬರಗಾಲದಿಂದ ಕಾಪಾಡಬೇಕು, ಇದಕ್ಕೆ ಸರ್ಕಾರಕ್ಕೆ ಸೂಕ್ತ ಆದೇಶ ಹೊರಡಿಸಬೇಕೆಂದು ಮಲ್ಲಿಕಾರ್ಜುನ್ ಅವರು ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆ ನಡೆಸಿದ ನ್ಯಾಯಪೀಠ ಆಗಸ್ಟ್ ತಿಂಗಳು ಅಷ್ಟೊಂದು ಪ್ರಾಮುಖ್ಯತೆ ಏಕೆ ಎಂದು ಪ್ರಶ್ನಿಸಿತು. ರಾಜೀನಾಮೆ ಹಿಂಪಡೆಯಲ್ಲ, ರಾಮಲಿಂಗಾರೆಡ್ಡಿಯನ್ನ ಅನುಸರಿಸಲ್ಲ ಎಂದು ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಹಿಂಪಡೆಯಲ್ಲ ಹಾಗೂ ಮಾಜಿ ಸಚಿವ ರಾಮಲಿಂಗಾರೆಡ್ಡಿಯವರನ್ನ ನಾವು ಅನುಸರಿಸುವುದಿಲ್ಲ ಎಂದು ಅತೃಪ್ತ ಶಾಸಕ ಎಸ್ ಟಿ ಸೋಮಶೇಖರ್ ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ. ವಿಶ್ವಾಸ ಮತ ಯಾಚನೆಗೆ ಕ್ಷಣಗಣನೆ ಆರಂಭವಾಗುವ ಕೆಲವೇ ನಿಮಿಷಗಳ ಮೊದಲು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಮುನಿರತ್ನ, ಭೈರತಿ ಬಸವರಾಜ್, ರಾಮಲಿಂಗಾರೆಡ್ಡಿ ಹಾಗೂ ನಾನು ಒಟ್ಟಾಗಿ ರಾಜೀನಾಮೆ ಕೊಟ್ಟಿದ್ದೆವು. ಒಮ್ಮೆ ರಾಜೀನಾಮೆ ನೀಡಿದ ಬಳಿಕ ಮತ್ತೆ ವಾಪಸ್ಸು ಪಡೆಯಬಾರದು ಎಂದು ನಾವು ಒಟ್ಟಾಗಿ ಕುಳಿತು ಮಾತನಾಡಿಕೊಂಡಿದ್ದೆವು. ಆದರೆ ವಿಶ್ವಾಸ ಮತ ಯಾಚನೆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ಸು ಪಡೆಯುವುದಾಗಿ ಹೇಳಿರುವುದನ್ನ ನಾವು ಮಾಧ್ಯಮಗಳ ಮೂಲಕ ಗಮನಿಸಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಹಿಂಪಡೆಯಲ್ಲ ಹಾಗೂ ರಾಮಲಿಂಗಾರೆಡ್ಡಿ ಅವರನ್ನ ಅನುಸರಿಸುವುದಿಲ್ಲ ಎಂದು ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಐತಿಹಾಸಿಕ ಪ್ರಸಿದ್ಧಿ ನವಬೃಂದಾವನವನ್ನ ಧ್ವಂಸಗೊಳಿಸಿದ ಕಿಡಿಗೇಡಿಗಳು, ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಐತಿಹಾಸಿಕ ಪ್ರಸಿದ್ಧ ನವ ಬೃಂದಾವನವನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ನಿಧಿ ಹಾಸಿಗಾಗಿ ರಾತ್ರೋರಾತ್ರಿ ಬೃಂದಾವನವನ್ನ ಹಾಳು ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಗ್ರಾಮದಲ್ಲಿ ವ್ಯಾಸರಾಯರ ಬೃಂದಾವನ ಸೇರಿ ಒಟ್ಟು 9 ಮಧ್ವ ಸಂತರ ಬೃಂದಾವನಗಳು ಇವೆ. ಈ ನವ ಬೃಂದಾವನವನ್ನ ತುಂಗಭದ್ರ ನದಿ ಸುತ್ತುಹರಿದಿದೆ. ಹಂಪಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ನವ ಬೃಂದಾವನದಲ್ಲಿ ರಾತ್ರೋರಾತ್ರಿ ಕಂಬಗಳನ್ನ ಕಿತ್ತು ಹಾಕಲಾಗಿದೆ. ಆಳವಾದ ಗುಂಡಿಗಳನ್ನ ತೋಡಲಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ನವ ಬೃಂದಾವನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವು ತೊಡಕುಗಳು ಇದ್ದು ಇದೊಂದು ವಿವಾದಿತ ಪ್ರದೇಶವೂ ಹೌದು. Audio.
ದಾಳಿ ಸಂಚುಕೋರ ಜಮಾತ್ ಉದ್ ದವಾ ಸಂಘಟನೆಯ ಮುಖ್ಯಸ್ಥ ಹಫೀಜ್ನನ್ನ ಬಂಧಿಸಲಾಗಿದೆ. ಭಯೋತ್ಪಾದನಾ ಚಟುವಟಿಕೆಗೆ ಹಣಕಾಸಿನ ನೆರವು ನೀಡಿದ ಆರೋಪಕ್ಕಾಗಿ ಪಂಜಾಬ್ ಪ್ರಾಂತ್ಯದ ಭಯೋತ್ಪಾದನಾ ನಿಗ್ರಹ ಇಲಾಖೆ ಈ ಕ್ರಮ ಕೈಗೊಂಡಿದೆ. ಲಾಹೋರ್ನಿಂದ ಗುಜರ್ನ್ವಾಲಾಗೆ ತೆರಳುತ್ತಿದ್ದಾಗ ಹಫೀಜ್ನನ್ನ ಬಂಧಿಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗುಜರ್ನ್ವಾಲಾ ಭಯೋತ್ಪಾದನಾ ನಿಗ್ರಹ ನ್ಯಾಯಾಲಯದಲ್ಲಿ ಹಫೀಜ್ನನ್ನ ಹಾಜರುಪಡಿಸಲಾಯಿತು. ನ್ಯಾಯಾಲಯ ಹಫೀಜ್ನನ್ನ ನ್ಯಾಯಾಂಗ ವಶಕ್ಕೆ ನೀಡಿದ ಬಳಿಕ ಬಿಗಿ ಭದ್ರತೆಯಲ್ಲಿ ಲಾಹೋರ್ನ ಕೋರ್ಟ್ ಲಖ್ಪತ್ ಜೈಲಿಗೆ ಕರೆದೊಯ್ಯಲಾಯಿತು. ಇದೇ ಜೈಲಿನಲ್ಲಿ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ವರ್ಷ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಹಫೀಜ್ ಸಯ್ಯದ್ ಸೇರಿದಂತೆ 13 JUD ನಾಯಕರ ವಿರುದ್ಧ 23 ಆರೋಪ ಪಟ್ಟಿಗಳನ್ನು ಭಯೋತ್ಪಾದನಾ ನಿಗ್ರಹ ಇಲಾಖೆ ದಾಖಲಿಸಿದೆ. ಚಿತ್ರದುರ್ಗ ರಸ್ತೆ ಅಪಘಾತ, ಮಗಳು ಜಾನಕಿ ಖ್ಯಾತ ನಟಿ ಶೋಭಾ ಸೇರಿದಂತೆ 5 ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗದಲ್ಲಿ ನಿನ್ನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದವರ ಪೈಕಿ ಮಗಳು ಜಾನಕಿ ಖ್ಯಾತಿಯ ನಟಿ ಶೋಭಾ ಕೂಡ ಸೇರಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಮಗಳು ಜಾನಕಿ ಧಾರಾವಾಹಿಯ ನಿರ್ದೇಶಕ TN ಸೀತಾರಾಮ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕಂಬನಿ ಮಿಡಿದಿದ್ದು, ಮಗಳು ಜಾನಕಿಯಲ್ಲಿ ಮಂಗಳಕ್ಕನ ಪಾತ್ರ ಮಾಡುತ್ತಿದ್ದ ಶೋಭಾ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ ಎಂಬ ಸುದ್ದಿ ಬಂದಿದೆ. ಸದಾ ನಗುಮುಖದ ಅಪಾರ ಪ್ರತಿಭೆಯ ಸೌಜನ್ಯ ತುಂಬಿದ ಮಂಗಳಕ್ಕನ ಅನಿರೀಕ್ಷಿತ ಸಾವು ನನ್ನನ್ನು ದಿಗ್ಭ್ರಮೆಗೊಳಿಸಿದೆ. ತಂಡದ ಪರವಾಗಿ ತೀವ್ರ ಸಂತಾಪಗಳು ಎಂದು ಕಂಬನಿ ಮಿಡಿದಿದ್ದಾರೆ. ಇನ್ನು ನಿನ್ನೆ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 4 ಕುಂಚಿಗಾನಾಳು ಗ್ರಾಮದಲ್ಲಿ ಸಂಭವಿಸಿದ ಈ ಅಪಘಾತದಲ್ಲಿ 5 ಮೃತಪಟ್ಟು ಇನ್ನು 3 ಗಂಭೀರ ಗಾಯಗೊಂಡಿದ್ದರು. ಸಿಎಂ HDKಯಿಂದ ವಿಶ್ವಾಸಮತ ಯಾಚನೆ, 100 ನಾವು ಗೆಲ್ತೀವಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿಶ್ವಾಸ. 100 ನಾವೇ ಗೆಲ್ಲುತ್ತೇವೆ. ವಿಶ್ವಾಸ ಮತದಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಸೋಲಾಗಲಿದೆ. ಜನ ಬೆಂಬಲ ನಮಗಿದ್ದು CM HD ಕುಮಾರಸ್ವಾಮಿ ರಾಜೀನಾಮೆ ನೀಡಲೇಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ತಿಳಿಸಿದರು. ವಿಧಾನಸೌಧದಲ್ಲಿ ಇಂದು ಮಾತನಾಡಿದ ವಿಪಕ್ಷ ನಾಯಕ BS ಯಡಿಯೂರಪ್ಪ, ನಾವು 105 ಮಂದಿ ಶಾಸಕರಿದ್ದೇವೆ. 2 ಪಕ್ಷೇತರ ಶಾಸಕರು ನಮಗೆ ಬೆಂಬಲ ನೀಡಿರುವುದರಿಂದ ನಮ್ಮ ಸಂಖ್ಯೆ 107 ಏರಿಕೆಯಾಗಿದೆ. 16 ಮಂದಿ ಶಾಸಕರು ರಾಜೀನಾಮೆ ಕೊಟ್ಟಿರುವುದು ಹಾಗೂ 2 ಶಾಸಕರು ಬೆಂಬಲ ಹಿಂತೆಗೆದುಕೊಂಡಿರುವುದರಿಂದ ಸಮ್ಮಿಶ್ರ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಎಂದು ಹೇಳಿದರು. ಸ್ಪೀಕರ್ ಯಾವ ನಿರ್ಧಾರ ಕೈಗೊಳ್ಳುತ್ತಾರೋ ಕಾದು ನೋಡಬೇಕು. ವಿಶ್ವಾಸ ಮತಯಾಚನೆ ನಿರ್ಣಯವನ್ನ ನೇರವಾಗಿ ಮತಕ್ಕೆ ಹಾಕುವರೋ ಇಲ್ಲವೇ ಚರ್ಚೆಗೆ ಕೊಡುವರೋ ಎಂಬುದು ಅವರ ವಿವೇಚನೆಗೆ ಬಿಟ್ಟಿದ್ದು ಎಂದು BS ಯಡಿಯೂರಪ್ಪ ತಿಳಿಸಿದರು. ವಿಶ್ವಾಸ ಮತಯಾಚನೆಯಲ್ಲಿ ಸಮ್ಮಿಶ್ರ ಸರ್ಕಾರ ಸೋಲುತ್ತದೆ, 100 ನಾವೇ ಗೆಲ್ಲುತ್ತೇವೆ ಎಂದು BS ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ನವ ಬೃಂದಾವನ ಧ್ವಂಸಗೊಳಿಸಿದ ಪಾಪಿಗಳ ವಂಶ ಸರ್ವನಾಶವಾಗಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ ನಟ ಜಗ್ಗೀಶ್. ಕೊಪ್ಪಳದ ಆನೆಗುಂದಿ ಗ್ರಾಮದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ನವ ಬೃಂದಾವನವನ್ನ ಧ್ವಂಸಗೊಳಿಸಿದ ಕಿಡಿಗೇಡಿಗಳ ದುಷ್ಕೃತ್ಯವನ್ನ ನಟ ನವರಸ ನಾಯಕ ಜಗ್ಗೇಶ್ ತೀವ್ರವಾಗಿ ಖಂಡಿಸಿದ್ದಾರೆ. ಟ್ವೀಟ್ ಮಾಡಿರುವ ಅವರು, ಅಯ್ಯೋ ಇದೆಂತ ಹೀನ ಕೃತ್ಯ ಎಸಗಿದ್ದಾರೆ, ಇದನ್ನು ಮಾಡಿದವರ ವಂಶ ಸರ್ವನಾಶ ಆಗುತ್ತದೆ, ನಮ್ಮ ಶ್ರೇಷ್ಠವಾದ ಸನಾತನ ಗುರು ಪರಂಪರೆಗೆ ಕೈ ಹಾಕಿದ್ದಾರೆ, ಇಂಥ ಪಾಪಿಗಳಿಗೆ ಕ್ಷಮೆಯೇ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಅಲ್ಲದೆ ಧ್ವಂಸ ಸ್ಥಳದ ಪುನರ್ ನಿರ್ಮಾಣಕ್ಕೆ #ಟ್ಯಾಗ್ ಮಾಡಿ ಒತ್ತಾಯ ಮಾಡಿ ಈ ನಿಟ್ಟಿನಲ್ಲಿ ಅಭಿಯಾನ ಶುರುವಾಗಲಿ ಎಂದು ಜಗ್ಗೇಶ್ ಕರೆ ನೀಡಿದ್ದಾರೆ. ತುಂಗಾ ನದಿ ತಟದಲ್ಲಿರುವ ವ್ಯಾಸರಾಯರ ಬೃಂದಾವನ ಸೇರಿ ಒಟ್ಟು 9 ಬೃಂದಾವನದ ಸ್ಥಳವನ್ನ ಕಿಡಿಗೇಡಿಗಳು ನಿಧಿಯ ಆಸೆಗಾಗಿ ಕಂಬಗಳನ್ನು ಕಿತ್ತು ಗುಂಡಿ ತೋಡಿ ವಿರೂಪಗೊಳಿಸಿದ್ದಾರೆ. ಅಲ್ಲಿನ ಧ್ವಂಸವಾದ ಸ್ಥಳದ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿವೆ. ವಿಜಯವಾಣಿ ಪ್ರಕಟಿಸಿದ ಸುದ್ದಿಯನ್ನ ರೀಟ್ವೀಟ್ ಮಾಡಿರುವ ಜಗ್ಗೇಶ್ ಕೃತ್ಯದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಅರಣ್ಯ ಕಾಯ್ದೆಗೆ ತಿದ್ದುಪಡಿ ಅಂಗೀಕರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಪ್ರಾಂತ್ಯದ ಸಂಘದ ಅಧ್ಯಕ್ಷ ಮಾರುತಿರಾವ್ ಮಾನ್ಪಡೆ ಆಗ್ರಹಿಸಿದರು.
1927 ಭಾರತೀಯ ಅರಣ್ಯ ಕಾಯ್ದೆಯ ಇಂತಹ ವಿಚಿತ್ರ ಹಿನ್ನೆಲೆಯಲ್ಲಿ ಯುಪಿಎ ಸರ್ಕಾರವು ಎಡಪಕ್ಷಗಳ ಮುತುವರ್ಜಿ ಮತ್ತು ಒತ್ತಡದಿಂದ ಅರಣ್ಯ ಹಕ್ಕು ಕಾಯ್ದೆ 2006 ರೂಪಿಸಲಾಯಿತು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಆದಿವಾಸಿಗಳು ಮತ್ತು ಪಾರಂಪರಿಕ ಅರಣ್ಯವಾಸಿಗಳಿಗೆ ಆಗಿರುವ ಐತಿಹಾಸಿಕ ಅನ್ಯಾಯವನ್ನು ಸರಿಪಡಿಸಲು ವ್ಯಕ್ತಿಗತವಾಗಿ ಹಾಗೂ ಸಾಮುದಾಯಿಕವಾಗಿ ಆದಿವಾಸಿಗಳು ಮತ್ತು ಪಾರಂಪರಿಕ ಅರಣ್ಯವಾಸಿಗಳಿಗೆ ಅರಣ್ಯದ ಮೇಲೆ ಹಕ್ಕು ನೀಡುವ ಅಂಶಗಳನ್ನು ಕಾಯ್ದೆಯಲ್ಲಿ ಸೇರಿಸಲಾಯಿತು ಎಂದರು. ಆದರೆ ಇದಕ್ಕೆ ವಿರುದ್ಧವಾಗಿ ಮೋದಿ ಸರ್ಕಾರವು ನಿರ್ಣಯ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ರೈತ ಪ್ರಾಂತ ಸಂಘದ ಅಧ್ಯಕ್ಷರಾದ ಮಾರುತಿರಾವ್ ಮಾನ್ಪಡೆ ಅವರು ಹರಿಯಾಯ್ದರು. ಇವತ್ತು ಲ್ಯಾಂಡ್ ಐಡೆಂಟಿಫೈ ಮಾಡಿ ನೀರಿದವಲ್ಲ ಅಂತ ನೋಡಿ ಮೇವು ಬೆಳಿಲಿಕ್ಕೆ ಬೇಕಾಗಿದಂತ ಅದು ಸ್ವಲ್ಪ ಅದು ದೀರ್ಘಕಾಲೀನ ಯೋಜನೆನೇ. ಈಗ ತುರ್ತಾಗಿ ನಾವೇನದೆ ನಾವು ತುರ್ತಾಗಿ ಏನಾದರೆ ಮೇವು ಖರೀದಿ ಮಾಡಬೇಕು. ಮೂರು ರೀತಿಯಲ್ಲಿ ತರಕ್ಕೆ ಸಾಧ್ಯತೆ. ಎಲ್ಲಿಂದ ಈಗ ಕಳವಿ ಹುಲ್ರಿ ಭತ್ತದ ಹುಲ್ಲ ನಮಗೆ ಅನಿಸಿದ ಭತ್ತದ ಹುಲ್ಲು ಅವರು ಮಣ್ಣಾಗಿ ಹೋಗ್ತದೆ ಗಂಗಾವತಿ ತಾಲೂಕಿನ ಅದು ತರಕ್ಕೆ ಸಾಧ್ಯತೆ. ರಾಯಚೂರು ಸಿಂಧನೂರು ಮಾನವಿ ಕನಿಷ್ಠ ಕಳವಿ ಹುಲ್ಲಾದರೂ ಕೊಡ್ಲಿಕ್ಕೆ ಸಾಧ್ಯತೆ. 300 ರೂಪಾಯಿ ಕೊಟ್ಟು ದನಗಳು ಸಾಕಾಗಲ್ಲ. 100,000 ರೂಪಾಯಿ ದನಗಳ ತುಟ್ಟಿ ದನಗಳು ತಂದಿದ್ದೀವಿ ಸಾಕಾಗಲ್ಲ. ಮೇವಿನ ಸಮಸ್ಯೆನ ಬಗೆಹರಿಸೋಕ್ಕೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಸಾಧ್ಯ. ಪೊಲಿಟಿಷಿಯನ್ಸ್ ಅಂತೂ ಇವತ್ತು ನಾ ಇವತ್ತು ಏನು ಗೌರ್ಮೆಂಟ್ ಏನಾಗ್ತದೋ ನಾಳೆಗೆ ಏನಾಗ್ತದೋ 15 ದಿವಸದಿಂದ ಸರ್ಕಾರನೇ ಇಲ್ಲ ಅನ್ನೋ ಪರಿಸ್ಥಿತಿ ನಮ್ಗೆ ಅನುಭವಿಸ್ತಾ ಇದೆ. 1 ತಿಂಗಳ ಮೇಲೆ ಆಯ್ತು ಇವತ್ತು ಎಂದು ಅವರು ರಿಸಾರ್ಟ್ಗೆ ಹೋಗಿದ್ದಾರೆ. ಅಂದಿನಿಂದ ಸರ್ಕಾರದ ಆಡಳಿತ ಯಂತ್ರನೇ ಕೊಲ್ಯಾಪ್ಸ್ ಆಗಿದೆ. ವಿಧಾನಸೌಧದಲ್ಲಿ ಆಡಳಿತ ಯಂತ್ರನೇ ಕೊಲ್ಯಾಪ್ಸ್ ಆಗಿದೆ. ಸೊ ಈಗ ಈ ಪರಿಸ್ಥಿತಿಯಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಇದನ್ನು ಮೇವಿನ ಸಮಸ್ಯೆ ನೀರು ಉದ್ಯೋಗ ಖಾತ್ರಿ ಕೆಲಸ ಮಳೆ ಬಂದಿದೆ ಅಂತೇಳಿ ಎಲ್ಲ ಪೀಡಿಗಳು ಕೆಲಸ ನಿಲ್ಲಿಸಿಬಿಟ್ಟಿದ್ದಾರೆ. ಅವ್ರಿಗೇನಾಗಿದೆ ಒಂದು ಕಂಟಿನ್ಯೂಸ್ ಬೇಸಿಗೆ ಇದ್ದಾಗ ಏನಾದರೂ ಕೆಲಸ ಕೊಡಬೇಕು, ಬರಗಾಲ ಇದ್ದಾಗ ಕೆಲಸ ಕೊಡಬೇಕಂತಂದ್ರು, ಆದರೆ ಈಗ ಕೆಲಸ ನಿಲ್ಲಿಸಿಬಿಟ್ಟಿದ್ದಾರೆ. ಈಗ ಪುನಃ ಚಾಲೂ ಮಾಡಿ ಕೆಲಸ ಕೊಡಬೇಕನ್ನೋದು ನಮ್ಮ ಮುಖ್ಯವಾದಂಥ ವಿಚಾರ ಸರಿ. ಬರಗಾಲಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಮಾಡಬೇಕು ಅಂತ ಕೇಳ್ತೇವೆ. ಆಮೇಲೆ ಆ ವಿಷಯದಲ್ಲಿ ಏನಿದೆ ಕಾರ್ಡ್ಗಳದ್ದು ಕಾರ್ಡ್ಗಳಿಲ್ಲದ ಜನರ ಕಾರ್ಡ್ಗಳಿಗೆ ಅರ್ಜಿ ಕೊಡ್ತಾರೆ, ದುಡ್ಡು ಇದೆ ಇದನ್ನು ಇಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಅದು ಮತ್ತೆ ಗುದ್ದಾಟ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಹೋದ ಸಲನೇ ಸುಮಾರು 2,361 ಕೋಟಿ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡೇ ಕೊಡಲಿಲ್ಲ. 2,361 ಕೋಟಿ ರೂಪಾಯಿ ದುಡ್ಡು ಕೊಡಲಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಬರಗಾಲನ ಕೇಂದ್ರ ಸರ್ಕಾರ ಸರಿಯಾಗಿ ನಿಭಾಯಿಸ್ತಲ್ಲ, ರಾಜ್ಯದಲ್ಲಿ ಆಡಳಿತ ಯಂತ್ರ ಕೊಲ್ಯಾಪ್ಸ್ ಆಗಿದೆ, ನಮ್ಮ ಕಷ್ಟಗಳು ಹೇಳತೀರದಾಗಿದೆ, ಈ ಸಮಸ್ಯೆ ಬಗೆಹರಿಸಿರಿ, ಇದ್ದಂಥ ಲಭ್ಯಿದ್ದಂಥ ದುಡ್ಡಿನಲ್ಲಿ ರಾಜ್ಯ ಇಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ, ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಮುಖ್ಯವಾದಂಥ ವಿಷಯನ ಹೇಳ್ತಾ ಇದ್ದೀನಿ ಸರ್. ಇನ್ನು ಎರಡನೇ ವಿಷಯ, ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಜಾಥಾಗೆ ಚಾಲನೆ ನೀಡಲಾಯಿತು. ಡೆಂಗು ಜ್ವರದ ಕುರಿತು ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಧವರಾವ್ ಪಾಟೀಲ್ ಜಾಥಾ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಡೆಂಗು ಜ್ವರದ ಕುರಿತು ಅರಿವು ಮೂಡಿಸಲು ವೈದ್ಯಕೀಯ ವಿದ್ಯಾರ್ಥಿಗಳು ನಗರದ ಜಿಲ್ಲಾ ಆಸ್ಪತ್ರೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಅಭಿವೃದ್ಧಿ ಮಾಡುತ್ತದೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನ ಕಟ್ಟುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ ಕಾಣಿಸಿಕೊಳ್ಳುವುದು, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು ಈ ರೋಗದ ಪ್ರಮುಖ ಲಕ್ಷಣಗಳಾಗಿವೆ. ಹಾಗೂ ತೀವ್ರ ಸ್ಥಿತಿಯಲ್ಲಿ ಬಾಯಿ ಮೂಗು ಮತ್ತು ಒಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಮುಖದ ಲಕ್ಷಣಗಳಂತಾರವಾಗಿ ವೈದ್ಯರಿಂದ ಪಡೆಯಬಹುದು. ವಿವಿಎಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಮೂಡಿ ಬರುತ್ತಿರುವ ಕಾಲಜ್ಞಾನ ಚಲನಚಿತ್ರದ ಶೂಟಿಂಗ್ ಅದ್ದೂರಿಯಾಗಿ ಸಾಗಿದ್ದು 75% ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಬಿಸಿಲ ನಾಡು ಕಲಬುರಗಿಯಲ್ಲಿ ಕನ್ನಡದ ಹೊಸ ಹೊಸ ಚಲನಚಿತ್ರ ಕಾಲಜ್ಞಾನ ಚಿತ್ರದ ಶೂಟಿಂಗ್ ಸಖತ್ತಾಗಿ ಸಾಗಿದೆ. 75% ಚಿತ್ರೀಕರಣವನ್ನು ಚಿತ್ರತಂಡ ಪೂರ್ಣಗೊಳಿಸಿದೆ. ಇನ್ನು ಜೋಗಿ ಖ್ಯಾತಿಯ ಗುರುರಾಜ್ ಹೊಸಕೋಟಿಯವರು ಚಿತ್ರತಂಡವನ್ನು ಸೇರಿಕೊಂಡಿದ್ದಾರೆ. ಚಿತ್ರದ ಕೆಲ ಮೇಕಿಂಗ್ ಜಲಕ್ ನಿಮಗಾಗಿ ಕಾದಿವೆ. ಎಂಜಾಯ್ ಇಟ್. ರೋಲಿಂಗ್ ಸರ್, ಆಕ್ಷನ್.